ಈವರೆಗೆ ನಿರ್ಮಿಸಲಾದ ಅತ್ಯಂತ ದೊಡ್ಡ ಟೆಲಿಸ್ಕೋಪ್ ಅಂದರೆ ಜೇಮ್ಸ್ ವೆಬ್ ಸ್ಪೇಸ್ ಟೆಲಿಸ್ಕೋಪ್. ಭೂಮಿಯಿಂದ ಸುಮಾರು 124 ಬೆಳಕಿನ ವರ್ಷಗಳಷ್ಟು ದೂರದಲ್ಲಿರುವ ಗ್ರಹವೊಂದರಲ್ಲಿ ಉಸಿರಾಡುವ ಜೀವಿಗಳಿರುವ ಅತ್ಯಂತ ಭರವಸೆಯ ಸಾಕ್ಷ್ಯವೊಂದು ವಿಜ್ಞಾನಿಗಳಿಗೆ ಸಿಕ್ಕಿದೆ. ವಿಜ್ಞಾನಿಗಳ ತಂಡವು ಈ ಬಗ್ಗೆ ಆಳವಾದ ಸಂಶೋಧನೆ ಮಾಡಲು ಮುಂದಾಗಿದೆ. ಎಕ್ಸೋಪ್ಲಾನೆಟ್ K2-18b ಎಂಬುದು ಭೂಮಿಯಿಂದ ಸುಮಾರು 124 ಬೆಳಕಿನ ವರ್ಷಗಳ ದೂರದಲ್ಲಿರುವ ಗ್ರಹ. ಇದರ ವಾತಾವರಣದಲ್ಲಿ ಡೈಮಿಥೈಲ್ ಸಲ್ಫೈಡ್ ಅಂದರೆ DMS ಅನಿಲ ಇರುವ ಸಾಧ್ಯತೆ ಇದೆ ಎಂದು ನಂಬಲಾಗಿದೆ. ಜೇಮ್ಸ್ ವೆಬ್ ಸ್ಪೇಸ್ ಟೆಲಿಸ್ಕೋಪ್ ಅನ್ನು 2021 ಜುಲೈ 11 ನಾಸಾ ಫ್ರೆಂಚ್ ಗಯಾನಾದ ಕೌರವ್ದಿಂದ Ariane 5 ರಾಕೆಟ್ನಲ್ಲಿ ಉಡಾವಣೆ ಮಾಡಿತ್ತು. ಇದು 2022 ಜನವರಿಯಲ್ಲಿ ಗಮ್ಯಸ್ಥಾನ ತಲುಪಿದೆ. ಈ ಟೆಲಿಸ್ಕೋಪ್ ಭೂಮಿಯಿಂದ ಸುಮಾರು 1.5 ಮಿಲಿಯನ್ ಕಿಲೋಮೀಟರ್ ಅಂದರೆ 930,000 ಮೈಲಿ ದೂರದಲ್ಲಿರುವ ಸೂರ್ಯ ಮತ್ತು ಭೂಮಿ ನಡುವಿನ L2 ಲಾಂಗ್ರೇಜ್ ಪಾಯಿಂಟ್ ಬಳಿಯ ಸೌರ ಕಕ್ಷೆಯಲ್ಲಿ ಇಳಿದಿದೆ. ಅಂದಿನಿಂದ ವಿಜ್ಞಾನಿಗಳು ಹೆಚ್ಚಿನ ಮಾಹಿತಿಗಳನ್ನು ಸಂಗ್ರಹಿಸುತ್ತಿದ್ದಾರೆ. ವಿಜ್ಞಾನಿಗಳ ಈ ಸಾಹಸವು ವಿಶೇಷವಾಗಿ ಭೂಮಿಯಾತೀತ ಜೀವನದ ಬಗ್ಗೆ, ನಕ್ಷತ್ರಗಳು, ಗ್ರಹಗಳು ಮತ್ತು ನಕ್ಷತ್ರ ಪುಂಜಗಳ ಬಗ್ಗೆ ಸಂಪೂರ್ಣ ಹೊಸ ದೃಷ್ಟಿಕೋನವನ್ನು ಒದಗಿಸುತ್ತವೆ. ಇತರೆ ಗ್ರಹ ನಕ್ಷತ್ರಗಳು ಮತ್ತು ಗ್ಯಾಲಕ್ಸಿಗಳಲ್ಲಿ ಜೀವರಾಶಿ ಅಸ್ತಿತ್ವದ ಬಗೆಗಿನ ಕುತೂಹಲವು ವಿಜ್ಞಾನಿಗಳನ್ನು ಹೊಸ ಕ್ಷೇತ್ರಗಳತ್ತ ಮುಖ ಮಾಡುವಂತೆ ಮಾಡಿದೆ. ವಿಜ್ಞಾನಿಗಳು ವಾತಾವರಣದಲ್ಲಿ ಅಡಗಿರುವ ಯಾವುದೋ ಸುಳಿವೊಂದನ್ನು ಪತ್ತೆ ಮಾಡಿದ್ದಾರೆ. ಇದೇ ಸುಳಿವು ಅಂತಿಮವಾಗಿ ಭೂಮಿಯನ್ನು ಹೊರತುಪಡಿಸಿ ಬೇರೆಲ್ಲೋ ಅಸ್ತಿತ್ವದಲ್ಲಿರುವ ಬಗ್ಗೆ ಸಾಬೀತಾಗಬಹುದು. ಇದು ಡೈಮಿಥೈಲ್ ಸಲ್ಫೈಡ್ ಅಂದರೆ DMS. ಈ ಅನಿಲವು ಭೂಮಿಯ ಮೇಲೆ ಮಾತ್ರ ಇರಲು ಸಾಧ್ಯ. ನಾಸಾ ಪ್ರಕಾರ ಇದು ಜೀವದಿಂದ ಮಾತ್ರ ಉತ್ಪತ್ತಿಯಾಗುತ್ತದೆ. ಈ ಅನಿಲವು ಹೆಚ್ಚಾಗಿ ಸಮುದ್ರ ಪರಿಸರದಲ್ಲಿರುವ ಫೈಟೋಪ್ಲಾಂಕ್ಟನ್ ಎಂಬ ಸಸ್ಯ ಪ್ರಭೇದದಿಂದ ಉತ್ಪತ್ತಿಯಾಗುತ್ತದೆ. ಜೇಮ್ಸ್ ವೆಬ್ ಸ್ಪೇಸ್ ಟೆಲಿಸ್ಕೋಪ್ ಮೂಲಕ ಭೂಮಿಯಾತೀತ ಜೀವರಾಶಿಯ ಬಗ್ಗೆ ಅತ್ಯಂತ ಆಸಕ್ತಿಕರ ಸುಳಿವೊಂದನ್ನು ವಿಜ್ಞಾನಿಗಳು ನೀಡಿದ್ದಾರೆ. ಆ ಮೂಲಕ ಸೌರವ್ಯೂಹದ ಬೇರೊಂದು ಗ್ರಹದ ಕಡೆಗೆ ತಮ್ಮ ಕಣ್ಣುಗಳನ್ನು ನೆಡಲು ಸಜ್ಜಾಗಿದ್ದಾರೆ ಎಂದು April 26 ಟೈಮ್ಸ್ ವರದಿ ಮಾಡಿದೆ. ಒಂದು ಜೀವದಿಂದ ಉತ್ಪತ್ತಿಯಾಗುವ ಅನಿಲದಿಂದಲೇ ಸಮೃದ್ಧವಾಗಿರುವ ಗ್ರಹವೊಂದನ್ನು ವಿಜ್ಞಾನಿಗಳು ಇಷ್ಟರಲ್ಲೇ ಆವಿಷ್ಕರಿಸುತ್ತಾರೋ, ಕಾದು ನೋಡೋಣ.